ಹುಟ್ಟುಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ವಿ. ಕಳೆದ 3 ವರ್ಷಗಳಿಂದ ಹುಟ್ಟುಹಬ್ಬ ಅಂತಲ್ಲ ಜಯಂತ್ಯೋತ್ಸವ ಅಂತೀವಿ. ನಿಜವಾಗ್ಲೂ ಒಂಥರ ಮನಸ್ಸಿಗೆ ನೋವಾಗುತ್ತೆ. ಆದರೂ ಸಹ ಪ್ರತಿದಿನ 10-15 ಸಾವಿರ ಜನ ಬಂದು ಇಲ್ಲಿ ಅವರ ದರ್ಶನ ಪಡೆದು ಹೋಗ್ತಾರೆ ಈ ಪುಣ್ಯಭೂಮಿಗೆ ಬಂದು. ಸೊ ನಿಮ್ಮ ಕುಟುಂಬಸ್ಥರು ನಿಮಗೆ ತುಂಬ ಪ್ರಿಯವಾದವರು ಅಪ್ಪು ಹೇಳಿ ಸರ್. ಕರುನಾಡು ಕಂಡ, ಕನ್ನಡದ ಕಂದ, ಕನ್ನಡ ನಾಡಿನ ಕಣ್ಮಣಿ, ಕರ್ನಾಟಕದ ಜನತೆಯ ಒಕ್ಕೊರುವಿನ ಕಣ್ಮಣಿ, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಲಾವಿದ ಮಾಸ್ಟರ್ ಪುನೀತ್ ಅವರ 49ನೇ ಜನ್ಮದಿನೋತ್ಸವವನ್ನು ಈ ದಿವಸ ಕರ್ನಾಟಕದ ರಾಜ್ಯಾದ್ಯಂತ ಆಚರಣೆ ಮಾಡ್ತಾಯಿದ್ದೀವಿ. ಅದರಲ್ಲೂ ದೇಶ ವಿದೇಶಗಳಲ್ಲೂ ಕೂಡ ಆಚರಣೆ ಮಾಡ್ತಾ ಇರೋದು ಇದು ಒಂದು ಮಹಾ ಸುದಿನ ಅಂತ ಹೇಳಲಿಕ್ಕೆ ನನಗೆ ಖುಷಿಯಾಗುತ್ತೆ. ಈ ರೀತಿ ಒಬ್ಬ ಕಲಾವಿದನಿಗೆ ಸಿಕ್ಕಂಥ ಗೌರವ ಇತಿಹಾಸದಲ್ಲಿ ಯಾವ ಕಲಾವಿದರಿಗೂ ದೊರೆತಿಲ್ಲ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಯಾಕಪ್ಪ ಅಂದರೆ ಪುನೀತ್ ಸ್ವರ್ಗಸ್ಥನಾಗಿ 2 ವರ್ಷವಾದರೂ ಕೂಡ ಅವರ ಅಭಿಮಾನಿಗಳು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ನೋಡಿದ್ರೆ ಆ ಸಂತೋಷವನ್ನು ಆನಂದವನ್ನು ಹೇಳ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಅನುಭವಿಸ್ಬೇಕು. ಈಗ ಸಕ್ಕರೆ ತಿನ್ನಬೇಕು, ಸಕ್ಕರೆ ಹೇಗಿದೆ, ಸಿಹಿ ಹೇಗಿದೆ ಯಾವಾಗ ಗೊತ್ತಾಗುತ್ತೆ? ಆ ಸಕ್ಕರೆ ತಿಂದಾಗ ಗೊತ್ತಾಗುತ್ತೆ ಅಲ್ವಾ? ಹಾಗೆ ಈ ಪುನೀತ್ ನಮ್ಮ ಹೆಸರು, ಆಂಜನೇಯನ ಹೆಸರು ಪುನೀತ್. ನಾನು ಎಷ್ಟೋ ಸಾರಿ ಹೇಳಿದ್ದೀನಿ, ಅವನಿಗೆ ಲೋಹಿತ್ ಅಂತ ಹೆಸರಿಟ್ಟಿದ್ದು. ಕೊನೆಗೊಂದು ಸಾರಿ ಅವನಿಗೆ 5 ವರ್ಷವಾಗಿದ್ದಾಗ ಕೆಲವರು ಬಂದು ಲೋಹಿತ್ ಅಂತ ಹೆಸರು ಇಡಬೇಡಿ, ಲೋಹಿತ್ತು ಅಲ್ಪಾಯಸು ಹೋಗ್ತಾನೆ, ಬೇಡ ಅವನಿಗೆ ಪುನೀತ್ ಅಂತ ಹೇಳಬೇಕು ಅಂತ ಹೇಳ್ತಾರೆ. ಪುನೀತ್ ಅನ್ನೋದು ಆಂಜನೇಯನ ಇನ್ನೊಂದು ಹೆಸರು ಪುನೀತ್ ಅಂತ. ಅವನು ಚಿರಂಜೀವಿಯಾಗಿ ಬಾಳಬೇಕು ಅಂತೇಳಿ ಆ ಲೋಹಿತ್ ಅನ್ನ ಹೆಸರು ತೆಗೆದಾಕಿ ಪುನೀತ್ ಅಂತ ಪುನೀತ್ ಅಂತ ಹೇಳಿ ನಾಮಕರಣ ಮಾಡ್ತೀವಿ. ಅದು ಪುನೀತ್ ಫಾರಂಲ್ಲೇ ಮಾಡ್ತೀವಿ. ಅಲ್ಲಿದ್ದಂಥ ಲೋಹಿತ್ ಫಾರಂನ ಹೆಸರನ್ನ ಬದಲಾವಣೆ ಮಾಡಿ ಪುನೀತ್ ಫಾರಂ ಅಂತ ಮಾಡಿದ್ವಿ. ಅಂದಿನಿಂದ ಪುನೀತಾಗೆ ಬಂದ, ಬೆಳೆದ, ಅವನ ಬಾಲ್ಯದಲ್ಲೇ ಸುಮಾರು 3 ತಿಂಗಳ ಮಗುವಿನಿಂದನೇ ಕಲಾವಿದನಾದ, ಬಾಲ ಕಲಾವಿದ. 1 2 ಅವನು ಗಳಿಸಿದಂಥ ಕೀರ್ತಿ ಪ್ರಶಸ್ತಿಗಳು ಯಾರೂ ಗಳಿಸೋಕ್ಕಾಗಲ್ಲ, ಯಾರೂ ಪಡೆಯೋಕ್ಕಾಗಲ್ಲ. ಅದೇ ಚಿಕ್ಕ ವಯಸ್ಸಿನಲ್ಲಿ ಬೆಟ್ಟದ ಹೂವಿನ ಚಿತ್ರವನ್ನು ಮಾಡಿ ನಮ್ಮ ಲಕ್ಷ್ಮೀನಾರಾಯಣ ಡೈರೆಕ್ಟ್ರು ಆ ಬೆಟ್ಟದ ಹೂ ಚಿತ್ರವನ್ನು ಮಾಡಿ ರಾಷ್ಟ್ರ ಪರಿಷತ್ತೇ ಗಳಿಸ್ತಾರೆ ಪಿಕ್ಚರ್. ಯಾರಿಗುಂಟು ಈ ಭಾಗ್ಯ ಯಾರಿಗಿಲ್ಲ ಹೇಳಿ? ಒಂದು ಗಾದೆ ಹೇಳ್ತಾರೆ, ಬೆಳೆಯುವ ಸಸಿನ ಮೊಳಕೆಲೆ ನೋಡಬೇಕು ಅಂತ. ಹಾಗೆ ಪುನೀತ್ ಹುಟ್ಟು ಕಲಾವಿದನಾಗಿ ಬಂದು, ಹುಟ್ಟು ಕಲಾವಿದನಾಗಿ ಬೆಳೆದು ಜನಗಳ ಮನಸ್ಸಲ್ಲಿ ಎಲ್ಲೆಲ್ಲೂ ಅಜರಾಮರಾಗಿ ಬೆಳೆದ ಪುನೀತ್ ಇವತ್ತು ನಮ್ಮ ನಿಮ್ಮ ಮುಂದೆ ಇಲ್ಲ. ಆದರೂ ನೆನಪು, ಆ ನೆನಪು, ಅವನು ಗಳಿಸಿದಂಥ ಕೀರ್ತಿ, ಅವನು ಮಾಡಿದ ಕೆಲಸಗಳು ನನ್ನ ನೆನಪಲ್ಲಿ ಉಳ್ಕೊಂಡಿದೆ. ಇವತ್ತು ಬೆಳಗ್ಗೆ ಸುಮಾರು 5 ಗಂಟೆಯಿಂದ ನೈಸ್ ರೋಡ್ನಲ್ಲಿ ನಮ್ಮ ತಮ್ಮ ವಾಸು, ಅವರ ಮಗಳು ದೀಪು, ಅವರೆಲ್ಲ ಸೇರಿಕೊಂಡು ಪುನೀತ್ ರನ್ ಅಂತ ಒಂದು ಆಯೋಜನೆ ಮಾಡಿದರು. ಏನು ಬೆಳಗ್ಗೆ 5 ಗಂಟೆಯಿಂದನೂ ಕೂಡ ಲಕ್ಷಾಂತರ ಜನ ಭಾಗವಹಿಸಿ ಆ ರನ್ ನೋಡಿದ್ರೆ ಖುಷಿ. ಸುಮಾರು 20 ಕಿಲೋಮೀಟ್ರ್ ಅಲ್ಲಿ ಒಬ್ಬರು ವ್ಯಕ್ತಿ ಸಿಕ್ಕಿದ್ರು, ಲಕ್ಷ್ಮೀನಾರಾಯಣ ಗೊತ್ತಿರ ಹೆಸರು ಧನಂಜಯ್ ಅಂತ ಹೇಳಿ. 94 ವರ್ಷದ ಮನುಷ್ಯ ಸುಮಾರು 20 ಕಿಲೋಮೀಟ್ರ್ ರನ್ ಮಾಡಿದ ಅಂತ ಹೇಳಿದ್ರೆ ಯೋಚನೆ ಮಾಡಿ. ಯಾವ್ದರಿಂದ ಆ ಪವರ್, ಆ ಪುನೀತನ ಹೆಸರಲ್ಲಿ ಏನು ಅಡಗಿದೆ ಪವರ್ ಅನ್ನೋ, ಆ ಪವರಿಂದ ಓಡ್ತಾ ಇದೆ ಚಿನ್ನೇಗೌಡರು ಅಂತ ಹೇಳ್ತಾರೆ. ಅಂದರೆ
ಈ ಪುನೀತನ ಹೆಸರು ಎಷ್ಟು ಮಟ್ಟಿಗೆ ಇಡೀ ದೇಶದಲ್ಲಿ ವ್ಯಾಪಿಸಿದೆ ಅಂತ ಹೇಳೋದಕ್ಕೆ ಇದು ಒಂದು ಸಾಕ್ಷಿ. ಅಲ್ಲಿ ಮುಗಿಸ್ಕೊಂಡು ಅಲ್ಲಿ ತಾನೆ ಬಂದ್ವಿ ನಾವು, ನಮ್ಮ ಬ್ರದರ್ಸ್ ಎಲ್ಲರೂ ಬಂದಿದ್ದೀವಿ ಇಲ್ಲಿ. ಈ ದಿವಸ ಇಲ್ಲಿ ನೋಡಿದ್ರೆ ಖುಷಿಯಾಗುತ್ತೆ. ಈ ಸಾವಿರಾರು ಅಭಿಮಾನಿಗಳ ಆ ಕೂಗು, ಅಭಿಮಾನಿಗಳ ಸಂತೋಷವನ್ನು ನೋಡಿದಾಗ ಏನೇ ಇದು, ಈ ಭಾಗ್ಯ ಯಾರಿಗುಂಟು, ಯಾರಿಗಿಲ್ಲ, ಎಲ್ರಿಗೂ ಸಿಗೋದಿಲ್ಲ ರೀ ಇದು. ಇದು ಯಾರಿಗಪ್ಪ ಸಿಗತ್ತೆ ಅಂದರೆ ರಾಜ್ಕುಮಾರ್ ಹೇಳೋರು, ನಮಗಲ್ಲಪ್ಪ ಇದು, ಏನೋ ನಿಮ್ಮಿಂದ ನಿಮ್ಮಿಂದ ಅಂತ ಹೇಳೋರು. ನೀವು ಕೊಟ್ಟಿರ್ತಕ್ಕಂಥ ಬೆಳವಳಿ, ನೀವು ಕೊಟ್ಟಿರ್ತಕ್ಕಂಥ ಪ್ರೀತಿ, ನೀವು ಕೊಟ್ಟಂಥ ಆಶೀರ್ವಾದದಿಂದ ಇವತ್ತು ನಮ್ಮ ಹುಡುಗ ಇಷ್ಟು ಮಟ್ಟಿಗೆ ಬೆಳೆದಿದ್ದಾನೆ. ನಿಜವಾಗ್ಲೂ ಕೂಡ ಖುಷಿಯಾಗ್ತದೆ. ಅಭಿಮಾನಿಗಳೆಲ್ರಿಗೂ ಕೂಡ ಆ ಭಗವಂತನ ಆ ಶ್ರೀನಿವಾಸನ ಆಶೀರ್ವಾದ ಸಿಗಲಿ ಅಂತ ಹೇಳಿ ಆಶಿಸ್ತೀನಿ. ನಿಮ್ಗೆಲ್ರಿಗೂ ಹೊಡೆದಾಗಲಿ. ಜೈ ಪುನೀತ್ ರಾಜ್ಕುಮಾರ್, ಜೈ ಪುನೀತ್ ರಾಜ್ಕುಮಾರ್. ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಯಾವಾಗಲೂ ಕೂಡ ಸಾಮಾನ್ಯವಾಗಿ ಮೊದಲು ಇತ್ತು, ಒಂದು ಸಾರಿ ಪಿಕ್ಚರ್ ರಿಲೀಸ್ ಆದಮೇಲೆ ಇನ್ನೊಂದು ಸಾರಿ ರಿಪೀಟ್ ರನ್ ಯಾವುದು ಮಾಡ್ತಿರ್ಲಿಲ್ಲ. ರಿಪೀಟ್ ರನ್ ಇಷ್ಟೊಂದು ಗೌರವ ಸಿಗ್ತಿರ್ಲಿಲ್ಲ, ಅದು ರಾಜ್ಕುಮಾರ್ ಚಿತ್ರಗಳಿಗೆ ಮಾತ್ರ ಗೌರವ ಸಿಗ್ತಾ ಇತ್ತು. ಅದೇ ರೀತಿ ಈ ಪುನೀತ್ ಅಭಿನಯಿಸಿದ ನರ್ತಕಿ ಥಿಯೇಟರ್ ನಡೀತಾ ಇದೆ. ಅಗಸ್ತ್ಯ ಅಂತ ನರ್ತಕಿ ಥಿಯೇಟರ್ನಲ್ಲಿ ಜಾಕಿನ ಚಿತ್ರ ಮೊನ್ನೆ ಶುಕ್ರವಾರ ರಿಲೀಸ್ ಆಗಿದೆ. ಶುಕ್ರವಾರ ರಿಲೀಸ್ ಆಗಿದ್ದ ಚಿತ್ರ ಇದುವರೆಗೂ ಕೂಡ ಎಲ್ಲ ಶೋಗಳು ಹೌಸ್ಫುಲ್ ಆಗಿದೆ. ನರ್ತಕಿನಲ್ಲಿ, ಪ್ರಸನ್ನದಲ್ಲಿ, ಬೇರೆ ಕಡೆ ಎಲ್ಲ ರಿಲೀಸ್ ಆದರೂ ಕೂಡ ಎಲ್ಲ ಕಡೆಯಲ್ಲೂ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಗಲ್ಲಾ ಪೆಟ್ಟಿಗೆಯಲ್ಲಿ ತುಂಬ ಹೋಗ್ತಾ ಇದೆ. ಯಾಕೆ? ನೀವು ಕೊಟ್ಟಂಥ ಪ್ರೀತಿ, ನೀವು ಕೊಟ್ಟಿರೋ ಅಭಿಮಾನದಿಂದ ಇಷ್ಟು ಮಟ್ಟಿಗೆ ಉಳ್ಕೊಂಡಿದೆ ಜನರ ಮನಸ್ಸಿನಲ್ಲಿ. ಪುನೀತ್ ಉಳ್ಕೊಂಡಿದ್ದಾನೆ ನಿಮ್ಮೆಲ್ಲರ ಆಶೀರ್ವಾದದಿಂದ. ಅವನ ಕುಟುಂಬಕ್ಕೆ ಆ ದುಃಖವನ್ನು, ಆ ಸಂಕಟವನ್ನು ಸಹಿಸುವ ಶಕ್ತಿಯನ್ನು ನಿಮ್ಮ ಮೂಲಕ ಭಗವಂತ ನೀಡಲಿ ಅಂತೇಳಿ ಹಾರೈಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಪುನೀತ್ ರಾಜ್ಕುಮಾರ್, ಜೈ ಪುನೀತ್ ರಾಜ್ಕುಮಾರ್.